ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ನ್ಯೂಸ್ಗೆ ಸ್ವಾಗತ. ಮಂಗಳವಾರ ಯರಗಟ್ಟಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ವಿಭಾಗದಲ್ಲಿ ಪಿಯುಸಿ ಮಕ್ಕಳ ಸಾಕ್ಷರತಾ ಕ್ಲಬ್ ಅಡಿಯಲ್ಲಿ ಚುನಾವಣಾ ಸಾಕ್ಷರತಾ ಕಾರ್ಯಕ್ರಮ ಜರುಗಿತು. ಚುನಾವಣಾ ಸಾಕ್ಷರತಾ ಕ್ಲಬ್ ಆಸಕ್ತಿದಾಯಕ ಚಟುವಟಿಕೆಗಳ ಮೂಲಕ ಶಾಲಾ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಳುವ ವೇದಿಕೆಯಾಗಿದೆ ಮತ್ತು ಅವರ ಚುನಾವಣಾ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಲು ಮತ್ತು ನೋಂದಣಿ ಮತ್ತು ಮತದಾನದ ಚುನಾವಣಾ ಪ್ರಕ್ರಿಯೆಯೊಂದಿಗೆ ಅವರಿಗೆ ಪರಿಚಿತರಾಗಲು ಅನುಭವವನ್ನು ನೀಡುತ್ತದೆ. ಇಎಲ್ಸಿಗಳು ಕಾಲೇಜುಗಳು ಮತ್ತು ಗ್ರಾಮೀಣ ಸಮುದಾಯಗಳಲ್ಲಿಯೂ ಇವೆ. ಇಎಲ್ಸಿಗಳಲ್ಲಿ ಕಲಿಕೆಯು ವಿನೋದವನ್ನ ಪೂರೈಸುತ್ತದೆ. ಚಟುವಟಿಕೆಗಳು ಮತ್ತು ಆಟಗಳನ್ನ ವಿದ್ಯಾರ್ಥಿಗಳು ಆಲೋಚಿಸಲು ಮತ್ತು ಪ್ರಶ್ನೆಗಳನ್ನ ಕೇಳಲು ಪ್ರಚೋದಿಸಲು ಮತ್ತು ಪ್ರೇರೇಪಿಸಲು ವಿನ್ಯಾಸಗೊಳಿಸಲಾಗಿದೆ. ಇಎಲ್ಸಿಗಳ ಮೂಲಕ ಭಾರತ ಚುನಾವಣಾ ಆಯೋಗ ಯುವ ಮತ್ತು ಭವಿಷ್ಯದ ಮತದಾರರಲ್ಲಿ ಚುನಾವಣಾ ಭಾಗವಹಿಸುವಿಕೆಯ ಸಂಸ್ಕೃತಿಯನ್ನ ಬಲಪಡಿಸುವ ಗುರಿಯನ್ನ ಇದು ಹೊಂದಿರುತ್ತದೆ. ಇನ್ನು ಯರಗಟ್ಟಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ವಿಭಾಗದಲ್ಲಿ ಪಿಯುಸಿ ವಿದ್ಯಾರ್ಥಿಗಳು ಸಾಲುಗಟ್ಟಿ ಅತಿ ಉತ್ಸಾಹದಿಂದ ಮತವನ್ನು ಚಲಾಯಿಸಿದರು. ಆಸಕ್ತ ವಿದ್ಯಾರ್ಥಿಗಳು ಉಮೇದುವಾರರಾಗಿ ತಮ್ಮ ನಾಮಿನೇಷನ್ ಪ್ರಕ್ರಿಯೆಯನ್ನ ಕೈಗೊಂಡರು. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸಲಾಯಿತು. ಈ ವೇಳೆ ಪಿಯುಸಿ ಪ್ರಥಮ ವಿಭಾಗದ ಪ್ರಮೋದ್ ಕೈತಾಳ್ ಜನರಲ್ ಸೆಕ್ರೆಟರಿ ಅಂದರೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡರು. ಇನ್ನು ಪಿಯುಸಿ ಸೆಕೆಂಡ್ ಇಯರ್ ನ ವಿದ್ಯಾರ್ಥಿನಿ ಶೈಲಾ ಬೆನ್ನಪ್ಪಗೋಳ್ ವಿದ್ಯಾರ್ಥಿನಿ ಪ್ರತಿನಿಧಿಯಾಗಿ ಆಯ್ಕೆಗೊಂಡರು. ಇನ್ನು ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಕಲಾವತಿ ಮಲಾಡಿ ವಿದ್ಯಾರ್ಥಿನಿ ಪ್ರತಿನಿಧಿಯಾಗಿ ಆಯ್ಕೆಗೊಂಡರೆ ಮಂಜುಳಾ ಚೌಗ್ಲಾ ಹಾಗೂ ರಂಜಿತಾ ಕರಗುಪ್ಪಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಚಿವರಾಗಿ ಆಯ್ಕೆಗೊಂಡರು. ಈ ವೇಳೆ ಯರಗಟ್ಟಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪ್ರಾಚಾರ್ಯರಾದ ಕಿರಣ್ ಚೌಗ್ಲಾ ಅವರು ಪಿಆರ್ಒ ಆಗಿ, ಶಿಕ್ಷಕಿಯವರಾದ ಶ್ರೀಮತಿ ದಾನಮ್ಮ ಕೊನ್ನೂರ್ ಪಿಆರ್ಒ ಆಗಿ ಕಾರ್ಯನಿರ್ವಹಿಸಿದರು. ಜೊತೆಗೆ ಈ ಸಂದರ್ಭದಲ್ಲಿ ಶ್ರೀ ಲೋಕಪ್ಪ, ಶ್ರೀಮತಿ ಸುಪ್ರಿಯಾ ನಾಯ್ಕ್, ಕುಮಾರಿ ಗೀತಾ ಕದಂ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಇದರ ಜೊತೆಗೆ ವೀಕ್ಷಕರಾಗಿ ಉಪಪ್ರಾಂಶುಪಾಲರಾದ ಶ್ರೀಮತಿ ಅನ್ನಪೂರ್ಣ ಮಠಪತಿ ಅವರು ಆಗಮಿಸಿ ಚುನಾವಣಾ ಪ್ರಕ್ರಿಯೆಯನ್ನ ವೀಕ್ಷಿಸಿದರು. ಇದರ ಜೊತೆಗೆ ಯರಗಟ್ಟಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪದವಿ ಪೂರ್ವ ವಿಭಾಗದ ಸರ್ವ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ವೆಲ್, ಇದಾಗಿತ್ತು ಈ ಹೊತ್ತಿನ ಮಾಹಿತಿ. ಇಂತಹ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.